ವಾಸಿ ಆ ಚಾಮುಂಡವ ನಿಮ್ ಗಾಲೆ ಇಟ್ಟು ನಾ ಕಿಟ್ಬಿಟ್ಟವಳೆ ಅದ ನಂಗೆ ಯಾಕೋ ಬೋಸ ತರಿಸ್ತವಳೆ ಓ ಚಾಮುಂಡವ ನಾನ್ ಯಾವ ತರ ನಿನ್ ಕುಟ್ಟೆ ಮುಂಚ್ಕೊಂಡಿವ್ನ ನಿನ್ ಕುಟ್ಟೆ ಟೂ ಬಿಟ್ಟಿವ್ನ ಇಲ್ಲ ತಾನೆ ಮತ್ ಯಾಕ ಹಿಂಗ ಆಟ ಆಡಿಸ್ತಿದೀಯ ಬೀರ್ನಸಿ ಏನಾರ ಹೊಟ್ಟೆಗ ಹಾಕವ ಇಷ್ಟು ಬಿದ್ದರೆ ಮಾತ್ ಕೇಳಿಸ್ಬಿಡ್ತಾ ಓಚ ಲಚ್ಚಿ ನಾನಯ್ಯ ಈ ತಟ್ಟಲ್ ಕಾಣ್ತದಲ್ಲ ಒಬ್ಬಟ್ಟು ಇದು ದಿಟ್ವೆಯ ಹೌದ್ ಕಣೆ ಇದೆಲ್ಲ ದಿಟ್ವೆಯ ನಿಮ್ಮ ಅತ್ತವ ನಿಂಗೋಸ್ಕರ ನನ್ ಕೈಯೋರ ಮಾಡ್ಕ ತಂದಿರೋದು ವಿವಾಹ ಭೋಜನವಿದು ವಿಚಿತ್ರ ಭಕ್ಷಗಳಿವು ಲಚ್ಚಿಗೆ ಔತಣವಿದು ನಗೆ ಬಂದು ಅದ್ಯಾಕೆ ಹಂಗ್ ನೋಡ್ತಿದೀಯ ಇವೆಲ್ಲ ನಿನ್ಗೆನೆಯಾ ನಾನು ನನ್ ಕೊಯ್ಯಾರ ಮಾಡಿರೋದು ತಕ್ಕ ತಿನ್ನು ಅಥವಾ ಇದ್ ನಿಜವಾಗೂ ನನ್ಗೆಯಾ ನಿನ್ಗಲ್ದೆ ಇನ್ ಯಾರಿಗ್ ಮಾಡಿದೀನಿ ಇದೆಲ್ಲ ನಿನ್ಗೆಯ ತಕ್ಕೊಳ್ಳವ ಇದ್ರಲ್ಲಿ ವಿಷ ಏನಾದ್ರು ಹಾಕಿದ್ಯಾ ಅಲ್ತವ ನಾ ಏನ್ ಮಾಡದ್ ಎಲ್ರು ನನ್ನ ರಾಕ್ಷಸಿ ಅನ್ಕೊಬಿಟ್ಟವ್ರೆ ನಾನ್ ಬೋಯ್ಬೋದು ಚಿರಾಡ್ಬೋದು ಆದ್ರೆ ನಾನು ಮನಸ್ಲೆ ಅಲ್ವೇ ನೀನು ನಿಮ್ಮವ್ವ ನಿಮ್ಮ ಮಾಮನ್ ಸಹಿತ ಹಂಗೆ ಅನ್ಕೊಬಿಟ್ಟವ್ರೆ ಆದ್ರೆ ನನ್ನಲ್ಲಿರೋ ತಾಯಿ ಹೃದಯ ಯಾರ ಕಣ್ಗೂ ಕಾಣ್ತಾ ಇಲ್ಲ ಬಾವಲಚ್ಚಿ ಬಾರೋ ನನ್ ಕಂದ ಕೆಟ್ಟೋಳಲ್ಲ ಕಣವ್ವ ನನಗೂ ಮನ್ಸೈತೆ ನನ್ನೊಳಗೂ ಪಿರುತಿ ಮಮತೆ ಎಲ್ಲ ಐತೆ ತಕೊಳವ್ವ ತಿನ್ನು ತಕ ತಕೊಳವ್ವ ಅಂದ್ರೆ ಬುದ್ಧಿ ಕಲ್ತಣ ರಿಯಾ ರಿಯಾ ಬಾ ಪ್ರಾಕ್ಟೀಸ್ ಕಂಟಿನ್ಯೂ ಮಾಡೋಣ ರಿಯಾ ಇವತ್ತು ರಿಯಾ ಬರ್ಡೇ ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ ಟುಡೇ ಇಸ್ ಹರ್ ಡೇ ಅವಳಿಗೆ ಹೇಗೆ ಹರ್ಟ್ ಮಾಡ್ತಿದ್ಯಾ ನೀನು ನಾನು ಯಾಕೆ ಸುಮ್ ಸುಮ್ಮನೆ ಯಾರನ್ನಾದ್ರೂ ಹರ್ಟ್ ಮಾಡ್ತೀನಿ ಓಕೆ ನಿನ್ ಸುಮ್ ಸುಮ್ನೆ ಏನು ಮಾಡಿಲ್ಲ ರೀಸನ್ ಇಟ್ಕೊಂಡೆ ಮಾಡಿದ್ಯಾ ಹೇಳು ಏನ್ ರೀಸನ್ ಯಾಕೆ ರಿಯಾನ ಬೈದೆ ದೀಪಿಕಾ ರಿಯಾ ನನ್ಗೂ ಮಗಳು ಅವಳು ಟಪ್ ಮಾಡಿದಾಗ ಬೈಯೋತಿದ್ದ ರೈಟ್ಸ್ ನನಗೂ ಇದೆ ನನ್ ಮಗಳು ಏನ್ ಮಾಡಿದ್ಲು ಬೈಯೋ ಅಂತದ್ದು ಮಕ್ಕಳು ಕಲಿಬೇಕು ಅವ್ರು ಕಲ್ತಿರೋದು ಅವ್ರ ಮನ್ಸಲ್ಲಿ ಪರ್ಮನೆಂಟ್ ಉಳಿಬೇಕು ಅಂದ್ರೆ ಅವ್ರು ಬೈಸ್ಕೋಬೇಕಾಗತ್ತೆ
ಕೆಲವೊಂದ್ಸಲ ಹೊಡೆಸ್ಕೊಳ್ಳಬೇಕಾಗತ್ತೆ. ನಾನು ಸಂಗೀತ ಕಲಿಯುವಾಗಲೂ ಅಷ್ಟೇ, ನನ್ನ ಸೀನಿಯರು ಬಯ್ಯೋದು ಹೊಡೆಯೋದು ಎಲ್ಲ ಮಾಡ್ತಿದ್ದ. ಅವನು ಅವತ್ತು ಅಷ್ಟೊಂದು ಸ್ಟ್ರಿಕ್ಟಾಗಿ ಇರಲಿಲ್ಲ ಅಂದರೆ ಇವತ್ತು ನಾನು ಏನಾಗಿದ್ದೇನೋ ಅದು ಆಗ್ತಾ ಇರಲಿಲ್ಲ. ಆಡಿಸುವಾಗ ಆಡಿಸ್ಬೇಕು, ನಗಿಸೋವಾಗ ನಗಿಸ್ಬೇಕು, ಗದರ್ಸುವಾಗ ಗದರ್ಸಲೇಬೇಕು. ಆವಾಗಲೇ ಮಕ್ಕಳು ಸರಿಯಾಗಿ ಬೆಳೆಯೋದು ಅಂದರೆ ಏನರ್ಥ? ನನ್ನ ಮಗಳನ್ನ ನಾನು ಸರಿಯಾಗಿ ಬೆಳೆಸ್ತಾ ಇಲ್ಲ, ಅದಕ್ಕೆ ನೀನು ಬೈದು ಅವಳನ್ನ ದಾರಿ ತರ್ತಿದ್ಯಾ ಅಂತ. ದೀಪಿಕಾ, ಮಾತಿಗೆ ಮಾತು ಬೆಳೆದ್ರೆ ಜಗಳ ಆಗತ್ತೆ. ರಿಯಾ ಬಾ. ಮಾಮ್, ಡ್ಯಾಡು ನನಗೆ ಆಡಕ್ಕೆ ಬರಲ್ಲ ಅಂತ ಬೈದ್ರು. ವಾಟ್? ನನ್ನ ಗ್ರ್ಯಾಂಡ್ ಡಾಟರ್ಗೆ ಆಡಕ್ಕೆ ಬರಲ್ವಾ? ಹೌದು, ಅವಳಿಗಿನ್ನ ಸ್ವರಗಳನ್ನ ಗುರುತಿಸಕ್ಕೂ ಬರಲ್ಲ. ಅವಳಿಗೆ ಬಂದಿಲ್ಲ ಅಂದ್ರೆ ಏನಾಯ್ತು? ಅದು ಎಲ್ಲಿದೆ ಅಂತ ನೀನೆ ತೋರಿಸ್ಬೋದಲ್ವಾ? ತೋರಿಸೋದಕ್ಕೆ ಸ್ವರಗಳು ಯಾವ್ದಾದ್ರು ಶೋಕೇಸಲ್ಲಿ ಇರೋ ಗೊಂಬೆಗಳೆಲ್ಲ ನಿವೇದಿತ. ನಿಧಿ, ಯೂಸ್ ಶಟ್ ಅಪ್. ನೀ ಹೇಳು ಸಂಗಮ್, ನನ್ನ ಮಗಳನ್ನ ಯಾಕೆ ಬೈದೆ? ಅಮ್ಮ, ಮಹಾತಾಯಿ, ನಂದೇ ದೊಡ್ಡ ತಪ್ಪಾಗ್ಬಿಡಿದೆ, ಸಾಧ್ಯವಾದ್ರೆ ಕ್ಷಮಿಸ್ಬಿಡು, ಓಕೆನಾ? ಸಂಗಮ್, ನನಗೆ ಉತ್ತರ ಕೊಡದೆ ಎಲ್ಲೂ ಹೋಗೋ ಆಗಿಲ್ಲ ನೀನು. ಇಂಥ ಪ್ರಶ್ನೆಗಳಿಗೆ ನನಗೆ ಉತ್ತರ ಇಲ್ಲ. ಕೋಪ ಬರ್ಸ್ಬೇಡ ಸಂಗಮ್. ನಾನು ತಾಳ್ಮೆ ಕಳ್ಕೊಳಕ್ ಮಾಡ್ಬೇಡ ದೀಪಿಕಾ. ನನ್ ಬರ್ತ್ಡೇ ದಿನನೂ ನಿಮ್ ಜಗಳ ಆಡಕ್ ಬಿಡಲ್ವಾ? ನಂಗೆ ನೀವಿಬ್ರಂದ್ರೆ ಇಷ್ಟ ಇಲ್ಲ. ಛೇ, ನನ್ ಲೈಫೇ ಹಾಳಾಯ್ತು. ಮಕ್ಕಳನ್ನ ಪ್ರೀತಿಸೋದ್ ತಪ್ಪಲ್ಲ ದೀಪಿಕಾ, ಆದ್ರೆ ಕ್ರೂಡಾಗಿ ಪ್ರೀತಿಸೋದ್ ತಪ್ಪು. ಓ ಪ್ಲೀಸ್, ಡೋಂಟ್ ಟ್ರೈ ಟು ಪ್ರೀಚ್. ನನ್ನ ಮಗಳಿಗೆ ನಿನ್ಗೇನು ಕಲ್ಸಕ್ ಆಗಿಲ್ಲ ಅಂದ್ಮೇಲೆ ನನ್ಗೆ ನಿನ್ ಹತ್ರ ಏನ್ ಕಲಿಯೋಕು ಇಂಟ್ರೆಸ್ಟ್ ಇಲ್ಲ. ನೀನ್ ಕಲಿಯೋಕ್ ಬಿಟ್ರೆ ತಾನೆ ನನ್ನ ಮಗ ಕಲ್ಸೋದು? ನಾನೇನಾದ್ರೂ ಹಿಡ್ಕೊಂಡಿದ್ದೀನ ಇವ್ರನ್ನ ಕಲ್ಸ್ಬೇಡ ಅಂತ? ಅಷ್ಟಕ್ಕೂ ಅಪ್ಪ ಮಗಳ ಮಧ್ಯ ಹೋಗೋ ರೈಟ್ಸ್ ನನ್ಗಿಲ್ವಾ? ಅಪ್ಪ ಮಗಳ ಮಧ್ಯ ಮಾತಾಡೋದು ತಪ್ಪಲ್ಲ, ಆದ್ರೆ ಹೀಗೆ ಗುರು ಶಿಷ್ಯರ ಮಧ್ಯ ಮೂಗು ತೋರಿಸ್ಕೊಂಡು ಹೋಗೋದು ದೊಡ್ಡ ತಪ್ಪು. ನನ್ನ ದೊಡ್ಡ ಮಗ ಇವನಿಗೆ ಪಾಠ ಹೇಳ್ಕೊಡುವಾಗ ನಾನು ಅಮ್ಮನೇ ಆದರೂ ಅವನು ಇವನನ್ನ ಬೈಲಿ ಹೊಡೀಲಿ ಒಂದೇ ಒಂದು ದಿನಾನು ನಾನು ಅವ್ರ ಮಧ್ಯ ಹೋಗಿಲ್ಲ. ಓಹೋ, ನೀವು ಮಧ್ಯ ಹೋಗದೆ ಇದ್ದಿದ್ರಿಂದ ಏನ್ ಕಡ್ದು ಕಟ್ಟೆ ಹಾಕ್ಬಿಟ್ಟಿದ್ದಾರೋ ನಿಮ್ಮಿಬ್ರು ಮಕ್ಕಳು. ಕಷ್ಟೇನೂ ಇಲ್ಲ, ಕೆರೆನೂ ಇಲ್ಲ. ಅವತ್ತು ನಮ್ಮ ಹಬ್ಬಿ ನಿಮ್ಮ ಮಗನಿಗೆ ದೊಡ್ಡ ಮನ್ಸು ಮಾಡಿ ಚಾನ್ಸ್ ಕೊಡದೆ ಇದ್ದಿದ್ರೆ ಇವತ್ತು ನಿಮ್ಮ ಸಣ್ಣ ಝೀರೋ ಝೀರೋ ಆಗೇ ಇರ್ತಿದ್ದ. ನೋಡಿಮ್ಮ, ಒಂದು ಮಾತು ತಿಳ್ಕೊಳ್ಳಿ, ನಿಮ್ಮ ಮನೆಯವರೇನು ನನ್ನ ಮಗನಿಗೆ ಸುಮ್ಮನೆ ಚಾನ್ಸ್ ಕೊಟ್ಟಿಲ್ಲ. ಅವರು ವ್ಯವಹಾರಸ್ಥರು, ನನ್ನ ಮಗನ ಪ್ರತಿಭೆನ ಗಮನಿಸಿದ್ರು. ಇವನ ಮೇಲೆ ಒಂದು ರೂಪಾಯಿ ಹಾಕಿದ್ರೆ ಅವನು 1,000 ರೂಪಾಯಿ ದುಡಿದು ವಾಪಸ್ ಕೊಡ್ತಾನೆ ಅಂತ ಗೊತ್ತಾಯ್ತು, ಅದಕ್ಕೆ ಚಾನ್ಸ್ ಕೊಟ್ರು. ಇವನೊಳಗೆ ಒಬ್ಬ ಅದ್ಭುತವಾದ ಹಾಡುಗಾರ ಇದ್ದಾನೆ ಅಂತ ಗೊತ್ತಾದ ಕ್ಷಣದಿಂದ ಸಂಗಮನಿಗೆ ಸಂಗೀತ ಕಲಿಸೋದಕ್ಕೆ ತನ್ನ ಜೀವನಾನೇ ಮುಡಿಪಾಗಿಟ್ಟಿದ್ದು ನನ್ನ ಮಗ ಸಾಗರ್. ಅವತ್ತು ಅವರಿಬ್ರು ಅಷ್ಟು ಕಷ್ಟಪಡದೆ ಹೋಗಿದ್ದಿದ್ರೆ ನಿಮ್ಮ ಯಜಮಾನರು ಎಲ್ಲರನ್ನೂ ಬಿಟ್ಟು ಸಂಗಮ್ಗೆ ಯಾಕೆ ಅವಕಾಶ ಕೊಡ್ತಾ ಇದ್ರು? ನಿಮ್ಮ ಗಂಡ ತಮ್ಮ ಸ್ವಾರ್ಥಕ್ಕೆ ಇವನ ಮೇಲೆ ಹೂಡಿಕೆ ಮಾಡಿದ್ರೆ ಹೊರತು ಯಾವುದೋ ಕನಿಕರದಿಂದನೋ ಕಾಳಜಿಯಿಂದನೋ ಅಲ್ಲ. ನನ್ನ ಮಕ್ಕಳು ಪಟ್ಟ ಕಷ್ಟನ ನಾನು ಮರ್ತಿಲ್ಲ, ಅವರು ಮರ್ತಿಲ್ಲ, ನೀವು ಮರಿಬೇಡಿ. ಇದ್ಯಾಕೆ ಲಚ್ಚಿ, ಬಾಯಿವರೆಗೂ ಹೋಗಿದ್ ಒಬ್ಬಿಟ್ಟು ಬಾಯಿ ಒಳಗ್ ಹೋಗ್ಲಾರ್ದಂಗ ನಿಂತ್ಕೊಬಿಡ್ತು? ಮಂಜವ್ನಟ್ಟಿಂದ ಯಾಲಕ್ಕಿ ತಂದಾಕಿವ್ ನೀ ಒಬ್ಬಿಟ್ಗೆ? ಯಾಕಾಕಿ ಗಮ್ಮಂದತ್ತು ಅಲ್ವಾ? ತಿನ್ನೋಳ್ಳಚವ್ವ. ಅಯ್ಯೋ, ಇದೇನಾಯ್ತು ನಿನ್ ಬಾಯಿಗೆ? ಒಬ್ಬಿಟ್ಟು ಅಂದ್ರೆ ನಿಂಗೆ ಇಷ್ಟ ಅಲ್ವೇನೆ? ಇಷ್ಟನೇ, ಆದ್ರೂ ನಂಗೆ ಬೇಡ. ಇದು ಈ ಚಿಕ್ಕಿನ ಬ್ಯಾಡ್ವಾ? ಇನ್ನು ಬೇಕಾದ್ರೆ ಹೇಳು, ತರ್ಸ್ಕೊಟ್ಟೇನು. ಏತಕ್ಕ ಇಲ್ಲ, ನಂಗ್ ಬೇಡ. ನೀನೇನ್ ಕೊಟ್ರು ನನಗ್ ಬೇಡ. ಏನಾಯ್ತು ನಿನ್ಗೆ? ಏನ್ ಕೊಟ್ರು ಒಲ್ಲೆ ಅಂತಿದ್ಯಾ? ಇಷ್ಟ ದಿನ ಬೈತಾ ಇದ್ದಳು, ಇದ್ದಕ್ಕಿಂತಂತೆ ನಂಗೆ ಯಾಕೆ ಪ್ರೀತಿ ತೋರಿಸ್ತಾ ಇದೆಯಾ ಅಂತ ನಂಗೆ ಗೊತ್ತಾಯ್ತು. ಯಾಕೆ
ನನ್ನ ಆಡ ಹೇಳಿ ಅಂತ ತಾನೆ ಈ ಊಟದ ಆಸೆ ಹುಟ್ಟಿಸ್ತಾ ಇರೋದು. ಚಿಂತೆನ್ ತಕ್ಕೊಂಡ್ ಸಂತೇಳ್ ಸುಡು, ಇರದ ನಿತ್ಕೊಂಡ್ ಸಂತೋಷ ಪಡು. ಅವ್ವ ಹೇಳೋಳೆ, ಅತ್ತೆವ ಆಡಾಡಕ್ಕೆ ಹೆಂಗಾರ ಬಲವಂತ ಮಾಡ್ತಾಳೆ, ನೀನ್ ಅದನ್ ಒಪ್ಕೊಂಡ್ಬೇಡ ಅಂತ. ನಂತವ ಮಾತ್ ತಕೊಂಡಳೆ, ಅದಕ್ಕೆ ನನ್ಗೆ ಊಟನ ಬೇಡ, ನಾನ್ ಆಡಕ್ಕೂ ಇಲ್ಲ. ಹಂಗೆಲ್ಲ ಅನ್ಬಾರ್ದು ಮಗ, ನೀ ಜಾಣ್ ಮರಿ ಅಲ್ವಾ? ನಾನ್ ಜಾಣ್ ಮರಿಯೇ, ಅದಕ್ಕೆ ನಾನ್ ಅವನ್ ಮಾತ್ ಮರೆಯಕ್ಕಿಲ್ಲ, ನಾನು ಆಡಕ್ಕಿಲ್ಲ. ಸುಮ್ಕೆ ಹೋದ್ರೆ ಬಿಟ್ಬಿಟ್ಟಾಳ ನಿಮ್ಮತ್ತವ್ವ. ಬೆಂಡೆತ್ತಾದ್ರು ಸರಿ, ಇವತ್ ನಿನ್ ಕೈಲಿ ಆಡಿ ಹೇಳ್ಸೆ ತೀರ್ತೀನಿ. ಅಯ್ಯ ಸಿವ್ನೆ, ನೀವಿಂಗ್ ಬಲ್ವಂತ ಮಾಡ್ದ ಏನ್ ಮಳೆ ಬರ್ತದ? ನಂಗ ಆಸೆ ಅಂತ ಕೋಳಿ ಎರಡ್ ಮೊಟ್ಟೆ ಇರ್ತದ, ಹಂಗೇಯ ನೀವಿಂಗ್ ಬಲ್ವಂತ ಮಾಡಿದ್ರೆ ಆಡ್ ಬರ್ತದ? ನಮ್ಮವ್ವ ಆಲದ ಮನೆಯಿಂದ ಬಂದ್ಮ್ಯಾಕೆ ಅವ್ರ್ ಮಾಡ್ಕೊಟ್ಟಿದ್ದ ನಾನ್ ತಿನ್ನೋದು. ಅಲ್ಲಿಗಂಟ ನೀನ್ ಏನೇ ಮಾಡುದು ನಾನ್ ಆಡಕ್ಕಿಲ್ಲ ಆಡಕ್ಕಿಲ್ಲ ಆಡಕ್ಕಿಲ್ಲ. ಬಿಟ್ಬಿಡಿ ನಾನ. ಬಿಡ್ತೀನಿ ಬಿಡ್ತೀನಿ, ದೊಣ್ಣೆ ತಕೊಂಡು ನಾಲ್ಕು ಸರಿಯಾಗಿ ಬಿಡ್ತೀನಿ. ನಿಮ್ಮವ್ವ ಮಾಡಕ್ಕದನುವೆ ನನ್ ಗಂಡ ದುಡ್ಡು ತಂದಾಕಿರೋದನ್ನಯ್ಯ. ಅದೆಂಗಾಯ್ತದ? ನಮ್ಮ ಅಮ್ಮ ಹೇಳೋನೆ, ಇರೋದೆರಡ್ ರಕ್ತದಲ್ಲಿ ಒಂದ್ ಎಕರೆ ನಮ್ಮ ಅವ್ವಂದತ್ತೆ, ಎರಡ್ ಹಸದಲ್ಲಿ ಒಂದಸ ನಮ್ದು ಐತೆ ಅಂತಾನು ಮಾಮ ಹೇಳೈತೆ. ಆ ಹಾಲ್ಗೂ ದುಡ್ಡು ಬರ್ತದ ತಾನೆ, ಬಿಟ್ಟು ಹೆಂಗ್ ತಿಂದಂಗಾಯ್ತದ ಹೇಳು. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ನ ಮಕ್ಕ ಮಳ್ಳೋ ನೀರಿನ ಮಿಳ್ಳೆ ಮಡ್ಗ, ಯಾ ಪಾಟಿ ಬಾಯಿ ಮಾಡೋದ್ ಕೊಳ್ತಿದ್ಯೇ? ಇರ್ಲಿ ಮಾಡ್ತೀನಿ. ನಿಮ್ಮವ್ವ ಬರಗಂಟ ಉಪವಾಸ ಬಿದ್ದಿರು, ಆ ಗೊತ್ತಾಯ್ತದೆ ಹೊಟ್ಟೆ ಮಾತಿ. ಸಂಗಮ್ ನೋಡ್ತಾ ಇದ್ಯಾ, ನಿಮ್ಮಮ್ಮ ಹೇಗ್ ಮಾತಾಡ್ತಿದ್ದಾರೆ ಅಂತ ನೋಡ್ತಿದ್ಯಾ? ನೋಡು ಸಂಗಮ್, ನಿನ್ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ನಿಮ್ಮಮ್ಮ ಹೀಗ್ ನನ್ ಮಗಳ ಮುಂದೆ ಮಾತಾಡಿದ್ರೆ ಅವಳು ಖಂಡಿತ ಹಾಳಾಗಿ ಹೋಗ್ತಾಳೆ. ನನ್ಗದ್ ಇಷ್ಟ ಇಲ್ಲ. ಯು ಗಾಟ್ ಇಟ್? ಕಮ್ ಆನ್ ಸೇ ಸಮಥಿಂಗ್. ಅರೇ ಮಾತಾಡು ಅಂತ ಹೇಳ್ತಿದ್ದೀನಲ್ಲ. ನಾನು ಆಗ್ಲಿ ನಿನ್ ಕೈ ಮುಗ್ದು ಹೇಳ್ದೆ ಅಲ್ವಾ ನನ್ನಿಂದ ತಪ್ಪಾಯ್ತು, ನೀನ್ ಏನ್ ಹೇಳಿದ್ರು ಮಾಡ್ತೀನಿ ಅಂತ. ಏನ್ ಹೇಳು ಹೇಳಿ, ಏನ್ ಮಾಡ್ಬೇಕಂತ ಹೇಳಿ ಮೇಡಮ್. ಮಾಮ್ ಟಿಂಪು, ಕಾಲ್ ಮಿ ಜೆ ಜೆ. ಜಾಲಿ ಜಾನ್ಕಿ ಪ್ಲೀಸ್. ವಾಟ್ಎವರ್, ವಾಟ್ ಇಸ್ ದಟ್? ನೀನು ಇವ್ರ ಫ್ಯಾಮಿಲಿಗೆ ಏನೋ ಹೇಳ್ತಾ ಇದೆಯಲ್ಲ. ಹಾ, ಬೈ ಒನ್ ಗೆಟ್ ಒನ್ ಆಫರ್ ಅಲ್ಲಿ ಈ ಮನೇಲಿ ನಿನ್ ಜೊತೆ ಕೆಲ್ವೊಂದು ಯೂಸ್ ಆಗದಿರೋ ಎಲಿಮೆಂಟ್ಸ್ ಅನ್ವಾಂಟೆಡ್ ಆಗಿ ಬಂದು ಸೇರ್ಕೊಂಡಿದ್ದಾವೆ. ಫಸ್ಟ್ ಅದನ್ನ ಕ್ಲಿಯರ್ ಮಾಡು, ಆಗ ಇಂಥ ವೇಸ್ಟ್ ಕನ್ವರ್ಸೇಷನ್ ನಡೆಯೋದು ತಪ್ಪತ್ತೆ. ಈ ಮನೆ ನಿನ್ಗೆ ನನ್ನ ಡ್ಯಾಡ್ ಕೊಟ್ಟಿರೋದು, ಇಲ್ಲಿ ನಿನಗೆ ಮಾತ್ರ ಇರೋದಕ್ಕೆ ಅವಕಾಶ. ಉಳ್ದವರು ಈ ಮನೆಯಿಂದ ಆದಷ್ಟು ಬೇಗ ಆಚೆ ಹೋದ್ರೆ ಒಳ್ಳೇದು. ಸಾರಿ ಸಾರಿ. ಅಮ್ಮ ಅದಕ್ಕೆ ಅಣ್ಣನೂ ಕರ್ಕೊಂಡು ಹೊರಡಕ್ಕೆ ರೆಡಿ ಆಗ್ಬಿಡಿ. ಆದರೆ ಅದಕ್ಕೂ ಮುಂಚೆ ನಂದೊಂದು ಕಂಡೀಷನ್ ಇದೆ. ಇವರೆಲ್ಲ ಮನೆ ಬಿಟ್ಟು ಹೋಗ್ತಾರೆ ಅಂದರೆ ನೀನೇನೇ ಕಂಡೀಷನ್ ಹೇಳಿದ್ರು ನನಗೆ ಓಕೆ. ಹೇಳು ಏನದು? ನಾನು ನಮ್ಮಮ್ಮನ ಬಿಟ್ಬಿಡ್ತೀನಿ, ನೀನು ನಿನ್ನ ಮಗಳನ್ನ ಬಿಟ್ಬಿಡ್ಬೇಕು. ನಿಮ್ಮದೇ ಭಾಷೆಯಲ್ಲಿ ಹೇಳಬೇಕು ಅಂದರೆ ಚಾಯ್ಸ್ ಇಸ್ ಯುವರ್ಸ್. ಹೌ ಡೇರ್ ಯು, ನನ್ನ ಮಗಳನ್ನ ಬಿಟ್ಬಿಡು ಅಂತ ಹೇಳೋದಕ್ಕೆ ಎಷ್ಟು ಧೈರ್ಯ ನಿನಗೆ? ಹೌ ಕ್ಯಾನ್ ಯು ಈವನ್ ಸೇ ದಟ್? ನಮ್ಮ ಅಮ್ಮನ ಮಗನ ಬಿಟ್ಟು ಹೋಗು ಅಂದೆ, ಆಗ ಆಗದೆ ಇರೋ ಫೀಲಿಂಗ್ಸು ಈಗ ಯಾಕೆ ಆಗ್ತಿದೆ ದೀಪಿಕಾ?
ಚಿಕ್ಕಂದ್ರಲ್ಲಿ ತಂದೆ ತಾಯಿ ಜೊತೆ ಮಕ್ಕಳಿರೋದು, ದೊಡ್ಡವರಾದ್ಮೇಲೆ ಮಕ್ಕಳ ಜೊತೆ ತಂದೆ ತಾಯಿ ಇರೋದು, ಇದು ನಮ್ಮ ಭಾರತೀಯ ಸಂಸ್ಕೃತಿ. ನೀನು ಯಾವುದೋ ವೆಸ್ಟರ್ನ್ ಕಲ್ಚರ್ನ ಇಲ್ಲಿ ತರಕ್ಕೆ ನೋಡಬೇಡ. ಅಷ್ಟಕ್ಕೂ ನೀನೇನು ಹೇಳಿದೆ, ಈ ಮನೆ ನಿಮ್ಮ ಡ್ಯಾಡ್ ನನಗೆ ಗಿಫ್ಟಾಗಿ ಕೊಟ್ಟಿದ್ದಾರೆ ಅಂತಲ್ವಾ? ನಿನಗೊಂದು ಕ್ಲಾರಿಟಿ ಇರಲಿ ಅಂತ ಹೇಳ್ಬಿಡ್ತಾ ಇದ್ದೀನಿ, ಈ ಮನೆ ನಿಮ್ಮ ಡ್ಯಾಡ್ ನನಗೆ ಕೊಟ್ಟಿರೋದು ನಿಜ, ಗಿಫ್ಟಾಗಲ್ಲ ಪೇಮೆಂಟಾಗಿ. ನಂದೊಂದು ಪ್ರಾಜೆಕ್ಟು ಚೆನ್ನಾಗಿ ದುಡ್ಡು ಮಾಡ್ತು ಅಂತ ನನಗೆ ಇದನ್ನ ಕೊಟ್ಟರು, ನಾಟ್ ಆಸ್ ಎ ಗಿಫ್ಟ್. ಅಂದಮೇಲೆ ಈ ಮನೆ ನಾನು ದುಡ್ದು ಸಂಪಾದಿಸಿರೋದು, ನನ್ನವ್ರನ್ನ ನಾನು ಇರಿಸ್ಕೊಳ್ಳೋಕ್ಕೆ ಯಾರ ಪರ್ಮಿಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನು ನೀನು ನೆನಪಲ್ಲಿಟ್ಕೊಂಡ್ರೆ ಒಳ್ಳೆಯದು. ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ. ಆತರ ಮಾಡ್ಕೊಟ್ಟಿದ್ದ ಅದಕ್ಕೆ ಗಮ್ ಅಂತಿತ್ತು. ಆದ್ರೆ ಏನ್ ಮಾಡ್ಲಿಕ್ಕೆ ಹೋಗ್ಲಮ್ಮ, ಅವಾಗ ಮಾತು ಕೊಟ್ಟಿವ್ನಿ ಅದಕ್ಕೆ ತಿನ್ಲಿಲ್ಲ. ಹೋಗ್ಲಮ್ಮ, ನಿನಗ್ ಆಡಾಡು, ನಾನ್ ಕೇಳಿಸ್ಕೊಂಡು ಹೊಟ್ಟೆ ಹಸೆನ್ ತಡ್ಕೊಂತೀನಿ. ನಾನ್ ಹೇಳದ್ನ ಕೇಳಲಿಲ್ಲ ಅಂತ ಅನ್ಯಾಕೆ, ಊಟವೂ ಇಲ್ಲ, ಕೋಗಿಲ ಮುನ್ ಹಾಡೂ ಇಲ್ಲ. ತಿನ್ನೋ ಒಂದೊಂದು ಅಗ್ಲು ಮೇಲೂ ತಿನ್ನೋರ್ ಹೆಸರು ಬರ್ದಿರ್ತದಂತೆ. ಇದ್ರಾಗ ನನ್ನ ಹೆಸರು ಬರ್ದಿದ್ರೆ ಅದನ್ನ ಯಾರ್ ತಪ್ಪಿಸಕಾಯ್ತದೆ? ಅವ್ವ ಮಗಳು ಇಬ್ರು ಫ್ಯಾನ್ ಎತ್ಕೊಬಿಟ್ಟವ್ರೆ, ಅವ್ರು ಎತ್ಕೊಂಡ್ರೆ ನಾನ್ ಹಂಗೆ ಇರ್ತೀನಿ ಅಂತ ಅನ್ಕೋಬಿಟ್ಟವ್ರೆ. ಅವ್ರು ಪಾವ ಆದ್ರೆ ನಾನು ಸೇರು. ಅಬ್ಬಬ್ಬಬ್ಬಬ್ಬ, ಅವ್ವ ಆಣೆ ಹಾಕೋದಂತೆ, ಮಗಳು ಅದನ್ನ ಪಾಲ್ಸದಂತೆ. ಪಾಲ್ಸೋದು? ಏ ಗಿರ್ಜಾ, ನಿನ್ನ ಮಗಳು ಲಚ್ಚಿ ಇವತ್ತು ಆ ಶಿವರಾಮಣ್ಣನ ಆರ್ಕೆಸ್ಟ್ರಾದಾಗ ಹಾಡನ್ನ ಹಾಡೇ ಆಡ್ತಾಳೆ. ಹ್ಮ್, ಅದ್ ಹೆಂಗ್ ತಡಿತ್ಯಾ ನಾನು ನೋಡ್ತೀನಿ ಕಣಿ. ಅಯ್ಯೋ ತಡ್ಬೋದೇವಿ ಅಲ್ಲ, ಅವಳು ಇದ್ರೆ ತಾನೇ ತಡಿಯಕ್ ಆಗೋದು. ಅವಳೇ ಇಲ್ಲಾಂದ್ರೆ ಹೆಂಗ್ ತಡಿತಾಳೆ?
ನಿಮ್ಗ್ಯಾಕೋ ನಿಮ್ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ಲ. ಅಯ್ಯ ಸುತ್ತಮುತ್ತ ತಳ್ಳಿಲುವೆ ಬುದ್ಧವಂತ ಹೆಂಗ್ಸು ಅಂತಂದ್ರೆ ಇವಳೊಬ್ಳೆಯ ಇರೋದು. ಗೆಪ್ತಿ ಮಾಡಿಕೊಬಿಡಿ, ನಾನ್ ಏನಾರ ಹೇಳಿದ್ರೆ ಅದು ಹಂಗೆ ಆಯ್ತದೆ. ಅದು ಬೇಕಾರೆ ಕಾಗದಾಗೆ ಬರ್ದಿಟ್ಕೋಬಿಡಿ. ಅಲ್ಲಮ್ಮ, ನಾವು ನಿಮ್ ಮನೆ ಬಂದಿದಾಗ ಲಚ್ಚಿ ಅವ್ರ ಹೂವ ನಮ್ನ ಕುಂದಕ್ ಬಂದ್ಬಿಟ್ಟಿದ್ಲು, ಈಗ ಹೋಗ ಪ್ರಾಣ ಉಳಿಸ್ಕ ಬಂದ್ಬಿಟ್ಟಿವಿ. ಚೆನ್ನಾಗಿ ಹೇಳ್ದೆ. ಈಗೇನಾದ್ರು ನಿಮ್ ಮಾತು ಕೇಳಿ ಲಚ್ಚಿನ ಕರ್ಕೊಂಬಂದು ಆಡಿಸ್ಬಿಟ್ಟಿದ್ರೆ ಅಷ್ಟೇ, ರುಂಡ ಒಂದ್ ಕಡೆ ಮುಂಡ ಒಂದ್ ಕಡೆ ಕತ್ತರಿಸ್ಬಿಡ್ಸಾಕ್ಬಿಟ್ಟಿದ್ರೆ ಆಮೇಲೆ ನಾವೆಲ್ಲ ಹೋಗ್ಬೇಕಾಗಿತ್ತು. ಆ ಲಚ್ಚಿನೂವೆ ಅವ್ರವ್ವನೂವೆ ಇಬ್ರು ಹೇಳೋರು ಕೇಳೋರು ಇಲ್ದೇ ಇರೋ ಪರದೇಸಿಗಳು, ನಮ್ಮ ಮನ್ಯಾಗೆ ಬಿಟ್ಟಿ ಕುಳಿ ತಿನ್ಕೊಂಡಿರೋ ಭಿಕಾರಿಗಳು. ನಾ ಹೇಳ್ದಂಗೆ ಕೇಳದೆ ಹೋದ್ರೆ ಒಂದೊಪ್ಪತ್ತಿನ ಊಟಕ್ಕೂ ತತ್ವಾರಕ್ಕೆ ತತ್ತರಿ. ಆ ಲಚ್ಚಿ ಕೇಳಿ ನಾನು ಉದಿಸ್ತೀನಿ ತುತ್ತೂರಿ. ಅಯ್ಯಯ್ಯ ಏನ್ ಮಕ ಮಕ ನೋಡ್ತಾ ಇದ್ದೀರಾ? ನಿಮ್ಗೇನೀಗ ಆಡಕ್ಕೆ ಒಂದ್ ಹುಡುಗಿ ಬೇಕಾ ಬೇಡವಾ? ಅಯ್ಯೋ ಬೇಕಮ್ಮ. ಆಡೋರಿಲ್ದೆ ಹೋಗೋ ಮರ್ಯಾದೆ ಉಳಿಬೇಕಾ ಬೇಡವಾ? ಉಳಿಬೇಕಮ್ಮ. ಹಂಗಾರ ಉಸ್ರು ಬಿಡದಂಗ್ ಮಡಗಿ ಕಾಸ. ಅವ್ರವ್ವ ಅಡ್ಡ ಬರ್ದಂಗ್ ಮಾಡಿ ಆ ಲಚ್ಚಿನ ತಂದು ನಿಮ್ ಕೈಲಿ ಒಪ್ಸೋ ಜವಾಬ್ದಾರಿ ನಂದು. ಅದೆಲ್ಲ ಸರಿ ಶಾಂತಮ್ಮ, ಇವಾಗ ಏನೋ ಲಚ್ಚಿನ ಕರ್ಕೊಂಬಂದು ಅವ್ರ ಅಮ್ಮನಿಗೆ ಗೊತ್ತಾಗ್ದಂಗೆ ಆಡಿಸ್ಬಿಟ್ರಿ ಅಂತಾನೇ ಇಟ್ಕೊಳ್ಳೋಣ. ಅವ್ರ ಅಮ್ಮನಿಗೆ ವಿಷಯ ಗೊತ್ತಾಗಿ ನನ್ನ ಮಗಳನ್ನ ಯಾಕೆ ಕರ್ಕೊಂಬಂದು ಆಡಿಸಿದ್ರಿ ಅಂತ ಕೊಟ್ಲಿ ತಗೊಂಬಂದು ನಮ್ಮನ್ನು ಕತ್ತರಿಸ್ಬಿಟ್ರೆ ಆಮೇಲೆ ನಾವೇನು ಮಾಡೋಣ? ನಮಗೆ ನಮ್ಮ ಪ್ರಾಣ ಮುಖ್ಯನಮ್ಮ. ಅಯ್ಯಯ್ಯ ಈ ಪಾಟಿ ಎದ್ರಕಂಡ್ರೆ ಜೀವನ ಮಾಡೋಕ್ಕಾಯ್ತದ? ಅವಳಿಂದ ನಿಮ್ಗೇನು ಆಗಕ್ಕಿಲ್ಲ, ಇದು ನನ್ನ ಮಾತು. ನೀನೇನೋ ಇರ್ತೀಯ ಕಣಮ್ಮ, ನಾವಿರ್ಬೇಕಲ್ಲ. ಅಯ್ಯೋ ನೀವಿದ್ರೆನೇಯ ನಾ ಇರೋದು. ಇಟ್ಕೊಳ್ಳಿ ಇಲ್ಲಿ, ಇದನ್ನ ಇಟ್ಕೊಂಡು ನಾನು ಹೇಳ್ದಂಗೆ ಮಾಡಿ. ಹಿಂಗ ಮಾಡಿ ಜಗಣ್ಣ ಅತ್ತೆವ ಎತ್ತ ಕಡೆ ಹೋಯ್ತು. ಸುಗ್ಗಿ ಚಿಂಟು ನಾನು ಒಂಚೂರು ಹೊಲಕ್ಕೆ ಹೋಗಿ ಬರ್ತೀನಿ. ಎಲ್ಲಿಗೆ ಅಣ್ಣಯ್ಯ? ಎಲ್ಲಿಗೆ ಅಂದ್ರೆ ನನ್ನ ಒಂದು ಗೂಳಿ ನನ್ನನ್ನು ಗುಮ್ಮಕ್ಕೆ ಬಂದಿತ್ತಲ್ಲ ಅದನ್ನ ಹುಡ್ಕೊಂಡೋಕೆ. ಜಗಣ್ಣ ನಿಂಗೇನ್ ತಲೆ ಕಟ್ಟಿದ್ಯಾ? ಅಲ್ಲ ಆ ಗೂಳಿ ಒಂಥರ ಹುಚ್ಚು ಅಂತ ಗೊತ್ತಿದ್ಮ್ಯಾಕು ಯಾರ ಅದನ್ನ ಉಡ್ಕೊಂಡು ಹೋಯ್ತಾರ ಗುಮ್ಮಿಸ್ಕೊಳಕ್ಕೆ? ಅಲ್ಲ ನಮ್ಮವ್ವ ಹುಚ್ಚು ಅಂತ ಗೊತ್ತಿದ್ಮ್ಯಾಕು ಯಾರಾದ್ರೂ ಆ ರಾಕ್ಷಸನ ಹತ್ರ ಮತ್ತೆ ಬೈಸ್ಕೊಳಕ್ ಹೋಗ್ತಾರ? ದೊಡ್ಡೋರ್ಗೆಲ್ಲ ಹಂಗನ್ನ ತೆಪ್ಪು. ನಾನು ಅತ್ತೆವನ್ನ ಹುಡುಕ್ತಾ ಇರೋದು ಬೈಸ್ಕೊಳಕ್ಕಲ್ಲ, ಇನ್ ಯಾವ್ದಾರ ಕ್ಯಾಮೆ ಉಳಿದಿದ್ಯಾ ಅಂತ ಕೇಳಮ್ಮ ಅಂತ. ಬತ್ತಾರೆಯಿಂದ ಆಚೆ ಕಡ್ದಿಲ್ಲ, ಅದಕ್ಕೆ ಮನೆ ಕೆಲಸ ಎಲ್ಲ ಬಿರ್ಮೇನೆ ಮುಗ್ದದೆ. ಹಂಗಾರೆ ನಮ್ ಕೂಟ ಆಟಕ್ಕೆ ಬಾ. ಇಲ್ಲಪ್ಪ ನಾನ್ ಆಟಕ್ ಬಂದ್ರೆ ಹೊಟ್ಟೆ ಹಸಿ ಇನ್ನೂ ಜಾಸ್ತಿ ಆಯ್ತದ. ಅತ್ತೆವ ನನ್ ಕೋಗ್ಲಮ್ಮನ ಕಿತ್ಕೊಂಡು ಹೋಗ್ಬಿಟ್ಟಾರೆ, ಹೊಸಿ ಅದನ್ನಾದ್ರೂ ಹುಡ್ಕೊಡ್ತೀರಾ? ಓ ಇಲ್ಲವ ನಂಗಾಯ್ತನೇ ಇಲ್ಲ. ಬಿರ್ನ ಅಥವಾ ಎಲ್ಲರೇ ಅಂತ ಹೇಳಿರೋ ಅದೇ ಇಬ್ರು ಮಾಮುಂದ್ರು ಬಂದಿದ್ರಲ್ಲ ನಿನ್ನ ಹಾಡು ಹೇಳ್ಸಕ್ಕೆ, ಅವ್ರನ್ನ ನೋಡಕ್ ಹೋಗವ್ರೆ. ಏನ್ ನೋಡ್ತಾ ಇದ್ದೀರಾ? ನಾನು ಹೇಳಿದ್ದೀತನೇಯ ನಾನು ಆಡಕ್ಕಿಲ್ಲ ಅಂತ ಹೇಳಿದ್ಮ್ಯಾಕು ಅತ್ತೆವ ತಿರ್ಗ ಅವ್ರನ್ನ ನೋಡಕ್ ಹೋಗರೆ ಯಾಕೆ?